ಪರಿಷತ್ ಸದಸ್ಯ ಸ್ಥಾನಕ್ಕೆ ಭೈರತಿ ಸುರೇಶ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇವರು ಕೊಟ್ಟಂತ ರಾಜೀನಾಮೆಯನ್ನ ಸಭಾಪತಿಯಾಗಿರುವಂತಹ ಡಿಎಚ್ ಶಂಕರಮೂರ್ತಿ ಅವರು ಅಂಗೀಕರಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ನಿನ್ನೆ ಸಂಜೆ ಸಭಾಪತಿ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ 3 ತಿಂಗಳು ಸದಸ್ಯತ್ವ ಅವಧಿಯನ್ನ ಹೊಂದಿದ್ರು ಭೈರತಿ ಸುರೇಶ್ ಅವರು. ಆದರೂ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಭೈರತಿ ಸುರೇಶ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಅವರು ಕೊಟ್ಟಿರುವಂತಹ ರಾಜೀನಾಮೆಯನ್ನ ಡಿಎಚ್ ಶಂಕರಮೂರ್ತಿ ಅವರು ಅಂಗೀಕರಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಭೈರತಿ ಸುರೇಶ್ ಅವರು ಬೆಂಗಳೂರಿನ ಒಂದಷ್ಟು ಕ್ಷೇತ್ರಗಳನ್ನು ಅವರು ಆಯ್ಕೆ ಮಾಡಿಕೊಂಡಿದ್ರು. ಅದೆಲ್ಲ ಹಿಂದೆಯಿಂದನೂ ಕೂಡ ಕೇಳ್ಬರ್ತಿದ್ದಂಥ ವಿಚಾರ, ಅವ್ರು ಎಲ್ಲಿಂದ ಕಂಟೆಸ್ಟ್ ಮಾಡ್ಬೋದು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕಳೆದ ಬಾರಿ ಹೆಬ್ಬಾಳಕ್ಕೆ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಭಾಳ ಸ್ಟ್ರಾಂಗ್ ಆಸ್ಪಿರೆಂಟ್ ಆಗಿದ್ದರು ಆ ಸಂದರ್ಭದಲ್ಲಿ ಹೆಬ್ಬಾಳ ವಿಧಾನಸಭೆಗೆ ನಡೆದಂಥ ಉಪಚುನಾವಣೆಯಲ್ಲಿ, ಆಗ ಟಿಕೆಟ್ ಸಿಕ್ಕಿರಲಿಲ್ಲ. ಆ ನಂತರದಲ್ಲಿ ಕೂಡ ಅವರು ಟಿಕೆಟ್ಗಾಗಿ ತೆರೆಮರೆಯಲ್ಲಿ ಭಾಳ ಪ್ರಯತ್ನವನ್ನು ಪಡ್ತಾ ಇದ್ದರು. ಅಂದರೆ ಈಗ ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ನಿಟ್ಟಿನಲ್ಲಿ ಪರಿಷತ್ ಸದಸ್ಯರು ಕೂಡ ಭೈರತಿ ಸುರೇಶ್ ಇದೀಗ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದ್ದಂತೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅವರು ಕೊಟ್ಟಿದ್ದಂಥ ರಾಜೀನಾಮೆಯ ಅಂಗೀಕಾರ ಆಗಿದೆ ಅಂತಲೂ ಕೂಡ ತಿಳಿದು ಬಂದಿದೆ. ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನೂ 3 ತಿಂಗಳುಗಳ ಕಾಲ ಅವಕಾಶ ಇತ್ತು ಅವರಿಗೆ, ಆದರೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇರುವಂಥ ಕಾರಣದಿಂದಾಗಿ, ಅವರಿಗಷ್ಟು ಮಟ್ಟದ ಭರವಸೆ ಸಿಕ್ಕಿರುವಂಥ ಕಾರಣದಿಂದಾಗಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆ ಡಿ ಎಚ್ ಶಂಕರಮೂರ್ತಿ ಅವರು ಅವರ ರಾಜೀನಾಮೆಯನ್ನು ಅಂಗೀಕಾರ ಕೂಡ ಮಾಡಿದ್ದಾರೆ.